ರಾಜ್ಯದಲ್ಲಿ ಇವತ್ತು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿಗಿಳಿದಿದ್ದರು ರಾಜ್ಯದ ಹಲವೆಡೆ ದಾಳಿಯನ್ನ ಮಾಡಿದರು ಕೋಟಿನಾಡು ಚಿತ್ರದುರ್ಗದಲ್ಲಿ ಮುಂಜಾನೆಯೇ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ವಾಸುದೇವರಾವ್ ನೇತೃತ್ವದಲ್ಲಿ ಆರು ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯ ದೂರಿನ ಹಿನ್ನೆಲೆ ಹೊಳಲ್ಕೆರೆ ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ ಕೆ ಮಹೇಶ್ ಹಾಗೆ ಪತ್ನಿ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಚ್ ಭಾರತಿ ಮನೆಯ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದರು ದಾಳಿ ವೇಳೆ 15 ಲಕ್ಷ ರೂಪಾಯಿ ನಗದು ಹಾಗೆ ಅರ್ಧಕ್ಕೆ ಚಿನ್ನ ಪತ್ತಿಯಾಗಿದೆ ಇನ್ನು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಭಾರತಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೇ ಕಡಿಮೆ ಬೆಂಗಳೂರು ಬದಲಿಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಗಳ ಮೇಲೆ ಭಾರತಿಗೆ ಒಲವು ಹೆಚ್ಚಾಗಿತ್ತು ಡೆಪ್ಯುಟೇಷನ್ ಮೇಲೆ ದಾವಣಗೆರೆಯಲ್ಲೂ ಕೂಡ ಭಾರತಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಇನ್ನು ಬೆಳಗಾವಿಯಲ್ಲೂ ಮಹಾನಗರ ಪಾಲಿಕೆಯ ಸಹಾಯಕ ಆಯುಕ್ತ ಸಂತೋಷ್ ಅನಿಶೆಟ್ಟರ್ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಏಕಕಾಲಕ್ಕೆ ಬೆಳಗಾವಿಯ ಸುಭಾಷ್ ನಗರದಲ್ಲಿರುವಂತ ಅಪಾರ್ಟ್ಮೆಂಟ್ ಹಾಗೆ ಧಾರವಾಡದ ನಿವಾಸಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು ವಿಶ್ರಾಂತಿಗೆ ಅಂತ ಹೇಳಿ ಸಂತೋಷ್ ಅನಿಶೆಟ್ಟರ್ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರು ಎನ್ನಲಾಗ್ತಾ ಇದೆ ಸದ್ಯ ದಾಳಿ ವೇಳೆ ಸಿಕ್ಕಂತ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದು ಫ್ಲಾಟ್ನ ಎಲ್ಲ ಕೋಣೆಗಳನ್ನು ಪರಿಶೀಲಿಸಿದ್ದಾರೆ ಕೊಡಗಿನಲ್ಲೂ ಕೂಡ ಇವತ್ತು ಮುಂಜಾನೆಯೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಭೇಟಿಗಿಳಿದಿದ್ರು ಎಸ್ಪಿ ಸುರೇಶ್ ಬಾಬು ಹಾಗೆ ಲೋಕಾಯುಕ್ತ ಡಿವೈಎಸ್ಪಿ ಎಂಎಸ್ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಎಡಿಸಿ ನಂಜುಂಡೇಗೌಡ ಅವರ ಮನೆ ಮೇಲೆ ಕೊಡಗು ಹಾಗೆ ಮೈಸೂರು ಜಿಲ್ಲೆ ಲೋಕಾಯುಕ್ತ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದರು ದಾಳಿ ವೇಳೆ ನಂಜುಂಡೇಗೌಡ ಮನೆಯಲ್ಲಿ 11.5 ಲಕ್ಷ ರೂಪಾಯಿ ನಗದು ಹಾಗೆ 385 ಗ್ರಾಂ ಚಿನ್ನಾಭರಣ ಹಾಗೆ 350 ಗ್ರಾಂ ಬೆಳ್ಳಿ ಪತ್ತೆಯಾಗಿದೆ ನಂಜುಂಡೇಗೌಡ ಮನೆಗೆ ಅಕ್ಕ ಸಾಲಿಗರನ್ನ ಕರೆಸಿ ದಾಳಿಯ ವೇಳೆ ಸಿಕ್ಕಂತಹ ಚಿನ್ನಾಭರಣಗಳನ್ನ ತೂಕ ಹಾಕಿಸಿ ಪರಿಶೀಲಿಸಲಾಗಿದೆ ಇನ್ನು ದಾವಣಗೆರೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ ಆದಾಯ ಮೀರಿ ಆಸ್ತಿಗಳಿಕೆ ಆರೋಪ ಕೇಳಿ ಬಂದ ಹಿನ್ನೆಲೆ ಚನ್ನಗಿರಿ ತಾಲೂಕಿನ ಆರ್ಎಫ್ಒ ಸತೀಶ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ ಅಕ್ರಮ ಆಸ್ತಿಗಳಿಕೆ ಹಿನ್ನೆಲೆ ದಾವಣಗೆರೆಯ ಜಯನಗರದಲ್ಲಿರುವಂತಹ ಬಿಬಿಎಂಪಿ ಎಡಬಲ್ಇ ಮನೆ ಮೇಲೂ ಕೂಡ ಅಧಿಕಾರಿಗಳು ರೇಡ್ ಮಾಡಿ ತೀವ್ರ ಶೋಧವನ್ನು ನಡೆಸಿದ್ದಾರೆ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆ ಕೊಪ್ಪಳದ ನಿರ್ಮಿತಿ ಕೇಂದ್ರದ ಕಚೇರಿಯ ವ್ಯವಸ್ಥಾಪಕ ಮಂಜುನಾಥ್ ಬನ್ನಿಕೊಪ್ಪ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ರಾಯಚೂರು ಲೋಕಾಯುಕ್ತ ಎಸ್ಪಿ ಆರ್ಎಲ್ ಅರಸಿದ್ದಿ ನೇತೃತ್ವದಲ್ಲಿ 5 ತಂಡಗಳು ದಾಳಿಯನ್ನ ನಡೆಸಿದ್ವು ನಗರದ ಮಂಗಳ ಆಸ್ಪತ್ರೆ ಹಿಂಭಾಗದ ಮನೆ ನಿರ್ಮಿತಿ ಕೇಂದ್ರ ಹೊಲಗಿಯಲ್ಲಿನ ಮಾರ್ಕೆನ್ ಲಾಡ್ಜ್ ಸೇರಿದಂತೆ 3 ಕಡೆ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ ಜೊತೆಗೆ ಪ್ಲಾನಿಂಗ್ ಡೈರೆಕ್ಟರ್ ಶಶಿಧರ್ ಅವರನ್ನ ಕೋರಿಸಿಕೊಂಡು ನಿರ್ಮಿತಿ ಕೇಂದ್ರದಲ್ಲಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡಿದರು ತುಮಕೂರಿನ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಡಾಕ್ಟರ್ ಭುವನಹಳ್ಳಿ ನಾಗರಾಜ್ ಅವರ ಮನೆ ಮೇಲೂ ಕೂಡ ಮನೆ ಹಾಗೆ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿರುವಂತಹ ಮನೆ ಟೋಡಾ ಕಚೇರಿ ಮೇಲೆ ಹಾಗೆ ಅರಸೀಕೆರೆಯ ನಿವಾಸದ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಆಗಿ ಮನೆಗೆ ಬೀಗ ಜಡಿದು ನಾಗರಾಜ್ ನಾಪತ್ತೆಯಾಗಿದ್ದರು ಹೀಗಾಗಿ ಆದರ್ಶ ನಗರದಲ್ಲಿರುವಂತಹ ನಾಗರಾಜ್ ಅವರ ಮತ್ತೊಂದು ಬಂಗಲೆಯ ಮುಂದೆ ಅಧಿಕಾರಿಗಳು ಕುರ್ಚಿ ಹಾಕೊಂಡು ಕಾದು ಕುಳಿತಿದ್ದು ಕಂಡುಬಂತು ಬೆಂಗಳೂರಲ್ಲೂ ಕೂಡ 10ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆ ಹಣ ಪಡೆಯುವಾಗ ಟ್ರ್ಯಾಪ್ ಆಗಿದ್ದಂತಹ ಬೆಂಗಳೂರಿನ ಮಹದೇವಪುರ ವಲಯದ ಆರ್ಐ ನಟರಾಜ್ ಅವರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಬನಶಂಕರಿಯಲ್ಲಿರುವಂತಹ ನಟರಾಜ್ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಸಹಾಯಕ ಆಯುಕ್ತ ಸಂತೋಷ್ ಆಲದಹಟ್ಟಿ ಸಹೋದರನ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಸಂತೋಷ್ ಆಲದಹಟ್ಟಿಯ ತಾಯಿ ಹಾಗೆ ಸಹೋದರನ ಕುಟುಂಬ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಧಾರವಾಡ ಲೋಕಾಯುಕ್ತ ತಂಡ ಮನೆಯನ್ನ ಇಂಚಿಂಚು ಜಾಲಾಡಿದೆ ಎಸ್ಟಿ ಸೋಮಶೇಖರ್ ಘರ ವಾಪಸಿ ಆಗ್ತಾರೆ ಅನ್ನುವಂತಹ ಚರ್ಚೆ ಬೆನ್ನಲ್ಲಿ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ನಾನು ಕಾಂಗ್ರೆಸ್ಗೆ ಸೇರುವಂತಹ ಮಾತೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಲ್ಲ ರಾಜ್ಯಾಧ್ಯಕ್ಷರ ಭೇಟಿಗೆ ಸಮಯ ಕೇಳಿದ್ದೇನೆ ನಾನು ಪಕ್ಷ ಬಿಡ್ತೀನಿ ಅಂತ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಸ್ಥಳೀಯರೇ ಕೆಲ ಬಿಜೆಪಿ ನಾಯಕರು ನನ್ನನ್ನ ಕಳಿಸಬೇಕು ಅಂತಾನೆ ಮಾಡ್ತಿದ್ದಾರೆ
ಕಾಂಗ್ರೆಸ್ ನವರು ಬನ್ನಿ ಅಂತ ಕಡ್ಡಿಲ್ಲ, ನಾನು ಹೋಗ್ತೀನಿ ಅಂತ ಅಲ್ಲಿ ಗಡ್ಜಿ ಕೂಡ ಹಾಕಿಲ್ಲ ಅಂತ ಹೇಳಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟಿಲ್ರಿಗೆ ನಾನು ಜಾಸ್ತಿ ಅಧ್ಯಕ್ಷರಿಗೆ ನಾನೇನು ಹೇಳಕ್ ಹೋಗ್ಲಿಲ್ಲ. ನೀವು ಯಾವಾಗ ಸಿಗ್ತೀರಿ ಹೇಳಿ ಸರ್, ಬರ್ತೀನಿ, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಯಾವ ಕಾರಣಕ್ಕೂ ಪಕ್ಷ ಬಿಡ್ತೀನಿ ಅಂತಕ್ಕಂಥದ್ದು ಕೂಡ ನಾನು ಎಲ್ಲೂ ಕೂಡ ಹೇಳಲಿಲ್ಲ ಅಂತ ಹೇಳಿದ್ದೇನೆ. ಅಶೋಕರು, ಬೊಮ್ಮಾಯಿಯವರು ಎಲ್ಲ ಕೂಡಿ ಸದಾನಂದಗೌಡರು ಈಗ ಕರೆದಿದ್ರು, ಅವ್ರಿಗೂ ಹೇಳಿದ್ದೀನಿ ನಾನು. ನನಗೆ ರಾಜ್ಯ ಮಟ್ಟದ ಯಾವ ನಾಯಕರದು ಕೂಡ ನನಗೆ ಅಗೌರವ ಇದುವರೆಗೂ ತೋರಲಿಲ್ಲ, ಪಕ್ಷದಲ್ಲಾಗಲಿ ಇದರಲ್ಲಾಗಲಿ. ಈ ಲೋಕಲ್ನಲ್ಲಿ ಕೆಲವರು ನನಗೆ ನನ್ನ ಕಳಿಸಕ್ಕೆ ಮಾಡ್ತಿದ್ದಾರೆ. ಹೋಗೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಕೂಡ ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ಇವತ್ತು ತಮ್ಮ ಬೆಂಬಲಿಗರ ಸಭೆಯನ್ನ ನಡೆಸಿದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಈ ಸಭೆಯಲ್ಲಿ ಇಂಟ್ರೆಸ್ಟಿಂಗ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಹಾಗೆ ನೆಲಮಂಗಲ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಎನ್ ಶ್ರೀನಿವಾಸ್ ಅವರು ಕೂಡ ಭಾಗಿಯಾಗಿದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿತ್ತು. ಬಳಿಕ ಮಾತನಾಡಿದಂತಹ ಎನ್ ಶ್ರೀನಿವಾಸ್, ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಅಥವಾ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ತರಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅಂತೇಳಿ ನೇರವಾಗಿ ಹೇಳಿದ್ದಾರೆ. ಸೋಮಶೇಖರ್ ಬೆಂಬಲಿಗರು ಕಾಂಗ್ರೆಸ್ ಸೇರುವುದಾಗಿ ಹೇಳ್ತಿದ್ದಾರೆ. ಬೆಂಬಲಿಗರೇ ಬರ್ತೀವಿ ಅಂದಮೇಲೆ ಸೋಮಶೇಖರ್ ಬಿಜೆಪಿಯಲ್ಲಿ ಇರುವುದಕ್ಕಾಗುತ್ತಾ? ಸೋಮಶೇಖರ್ ಕೂಡ ಕಾಂಗ್ರೆಸ್ಗೆ ಬರುವಂತಹ ನಿರೀಕ್ಷೆ ಇದೆಯೇ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ವಾತಾವರಣನ ಮುಂದಿನ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅದು ಲೋಕಸಭಾ ಚುನಾವಣೆ ಇರ್ಬೋದು, ಅದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ನಾನೇ ಒತ್ಕೊಂಡು ಅದನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸೋಮಶೇಖರ್ ಕಾಂಗ್ರೆಸ್ಗೆ ದುಡಿದಂತವರು, ಆದ್ರೀಗ ಅವರಿಗೆ ಆ ಪಕ್ಷದಲ್ಲಿ ಬೇಸರವಾಗಿದೆ. ಅವರು ಪಕ್ಷಕ್ಕೆ ವಾಪಸ್ ಬರ್ತೀನಿ ಅಂದ್ರೆ ನಾವು ಯಾರೂ ಕೂಡ ಅಡ್ಡಿಪಡಿಸುವುದಿಲ್ಲ, ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯವಾಗಲಿದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ನಾನೇನು ಸಂಪರ್ಕ ಮಾಡಿಲ್ಲ ಅವರಿಗೆ ಕಾಂಗ್ರೆಸ್ಗೆ, ಯಾಕೆಂದ್ರೆ ಅವರೆಲ್ಲ ಕಾಂಗ್ರೆಸ್ಗೆ ದುಡಿದಂಥವ್ರು. ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದ, ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೆ, ಒಳ್ಳೆ ಕೆಲಸ ಮಾಡಿದರು. ಮತ್ತು ಅವರನ್ನು ಪಕ್ಷ ಅದೇ ರೀತಿಯಲ್ಲಿ ಕೂಡ ನೋಡಿಕೊಂಡಿತ್ತು. ಅವರು ಮೂರು ಬಾರಿ ಶಾಸಕರಾಗಿ ನಮ್ಮ ಪಕ್ಷದಲ್ಲಿ, ಬಹುಶಃ ಅವರಿಗೆ ನಮ್ಮ ಪಕ್ಷದಲ್ಲೇ ಮುಂದೆ ಉಳಿದಿದ್ದರೆ ಅವರಿಗೂ ಇಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದಿತ್ತೇನೋ. ಈಗ ಅವರು ಅಲ್ಲಿ ಆ ಪಕ್ಷದಲ್ಲಿ ಬೇಸರ ಆಗಿದೆ ಅನ್ನುವಂಥ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಅವರು ಪಕ್ಷಕ್ಕೆ ವಾಪಸ್ ಬರ್ತೇವೆ ಅಂತೇಳಿ ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ನಾವೆಲ್ಲ ಒಪ್ತೇವೆ, ಅದಕ್ಕೇನು ಬರಬಾರದು ಅಂತ ಏನು ಅಡಚಣೆ ಮಾಡಕ್ಕೆ ಹೋಗೋದಿಲ್ಲ. ಪಿಯ ಹಲವರ ಸೇರ್ಪಡೆಗೆ ಮಾತುಕತೆಯಾಗಿದೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಬರುವಂತಹ ಎಲ್ಲರಿಗೂ ಸ್ವಾಗತ ಇದೆ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬದಲಾವಣೆ ಸಹಜ, ಅದಕ್ಕೆ ಎಲ್ಲರೂ ಕೂಡ ಒಗ್ಗಿಕೊಳ್ಬೇಕು. ವಿಪಕ್ಷದವರ ಸೇರ್ಪಡೆ ಬಗ್ಗೆ ನಿರ್ಧಾರ ಅಂತಿಮ ಆಗಿಲ್ಲ, ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನತಾದಳದಲ್ಲಿ, ಕಾಂಗ್ರೆಸ್ನಲ್ಲಿ, ಬಿಜೆಪಿನಲ್ಲಿ ಎರಡೂ ಕಡೆ ಸ್ವಲ್ಪ ಪಕ್ಷಕ್ಕೆ ಸೇರ್ಪಡಿಸ್ಕೊಳ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಕೆಲವು ಇದೆ, ಚರ್ಚೆಯಲ್ಲಿದೆ, ಅದಿನ್ನೂ ಅಂತಿಮ ಆಗಿಲ್ಲ. ಸೊ ಅಂತಿಮ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಡ್ತಾರೆ, ಅವರು ಚರ್ಚೆನಲ್ಲಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಸ್ವಾಗತ. ಯಾರು ಪಕ್ಷದ ಸಿದ್ಧಾಂತಗಳನ್ನ ಮತ್ತು ಪಕ್ಷಕ್ಕೆ ಶಕ್ತಿಯಾಗ್ತಕ್ಕಂಥ ರೀತಿಯಲ್ಲಿ ವಲಸಿಗರು ಘರ್ ವಾಪಸಿ ಆಗ್ತಾರೆ ಎನ್ನುವಂತಹ ಚರ್ಚೆ ಬೆನ್ನಲ್ಲಿ ಬಿಜೆಪಿಯಿಂದ ಯಾರೂ ಕೂಡ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತೇಳಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದಂತಹ ಆರ್ಗ ಜ್ಞಾನೇಂದ್ರ ಮುಂದಿನತ್ನ ನಿವೃತ್ತಿಯಾಗ್ತೀನಿ ಹೊರತು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಅವ್ರಿಗೆ ಗೌರವ ಸಿಕ್ಕಿದೆ, ಮಂತ್ರಿ ಮಾಡಲಾಗಿದೆ, ಕಾಂಗ್ರೆಸ್ ಮುಳುಗುವಂತ ಹಡಗು ಅದು ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ, ಸಮುದ್ರದಲ್ಲಿ ಇವರು ಕಳೆದು ಹೋಗುವಂತಹ ಪರಿಸ್ಥಿತಿ ಇದೆ, ಹೀಗಾಗಿ ಯಾರೂ ಕಾಂಗ್ರೆಸ್ಗೆ ಹೋಗುವುದಿಲ್ಲ ಅನ್ನುವಂತಹ ವಿಶ್ವಾಸವನ್ನ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವ್ಯಕ್ತಪಡಿಸಿದ್ದಾರೆ. ಸರ್, ನಿನ್ನೆ ಒಬ್ರಂತೂ ಹೇಳಿದ್ದಾರೆ,
ಅಲ್ಲ ಈಗಿನ ಹಾಲಿ ಶಾಸಕರು ಹಿಂದಿನ ಮಂತ್ರಿಗಳು ನಾನು ಬೇಕಾದರೆ ರಾಜಕಾರಣನ ಬಿಡ್ತೀನಿ ಆದರೆ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅವರೆಲ್ಲರೂ ಕೂಡ ಅದೇ ಮನಸ್ಥಿತಿಯಲ್ಲಿದ್ದಾರೆ ಕಾಂಗ್ರೆಸ್ಗೆ ಸೇರಲಿಕ್ಕೆ ಕಾರಣಗಳೇ ಇಲ್ಲ ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಅವರಿಗೆ ಗೌರವ ಕೊಟ್ಟಿದೆ ಮಂತ್ರಿ ಮಾಡಿದ್ದೀವಿ ಎಲ್ಲ ರೀತಿಯಿಂದನೂ ಇದ್ದಾರೆ ಮತ್ತು ಅವ್ರಿಗೆ ಹೋಗುವಂಥ ಸ್ಥಿತಿಯಲ್ಲಿ ಕೂಡ ಇಲ್ಲ ಯಾಕೆ ಕಾಂಗ್ರೆಸ್ಸು ಆ ಹಡಗು ಯಾವತ್ತು ಮುಳುಗ್ತದೆ ಗೊತ್ತಿಲ್ಲ ಆ ಸಮುದ್ರದಲ್ಲಿ ಇವರು ಕಳೆದು ಹೋಗುವಂಥ ಒಂದು ಪರಿಸ್ಥಿತಿ ಆದ್ದರಿಂದ ನನಗೆ ಅನಿಸ್ತದೆ ಅವ್ರು ಯಾರೂ ಕೂಡ ಬಿಜೆಪಿಯನ್ನು ಬಿಡೋದಿಲ್ಲ ಬಿಲ್ ಕ್ಲಿಯರ್ ಮಾಡೋಕೆ ಒತ್ತಡ ಹಾಕ್ತಾ ಇರೋ ಸಂಬಂಧ 57 ಜನ ಕಾಂಟ್ರಾಕ್ಟರ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೂರು ವರ್ಷದ ಬಿಲ್ ಕ್ಲಿಯರ್ ಮಾಡಬೇಕು ಇಲ್ಲವಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಗುತ್ತಿಗೆದಾರರು ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಬಿಬಿಎಂಪಿ ಅಧಿಕಾರಿಯೊಬ್ಬರು ಗುತ್ತಿಗೆದಾರರ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಸದ್ಯ ಅಧಿಕಾರಿ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಂಡಿರುವಂತಹ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸಿದ್ದಾರೆ ಇನ್ನು ಅಧಿಕಾರಿಯ ದೂರಿನ ಬೆನ್ನಲ್ಲೇ 22 ಗುತ್ತಿಗೆದಾರರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ವಿಚಾರಣೆಯ ಬಳಿಕ ಮಾತನಾಡಿದಂತಹ ಗುತ್ತಿಗೆದಾರ ಸಂತೋಷ್ ಬಾಕಿ ಬಿಲ್ ಪಾವತಿ ವಿಚಾರವಾಗಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ನೀಡಿದ್ದಂತಹ ದೂರಿನಲ್ಲಿ ದಯಾಮರಣಕ್ಕೆ ನೀವು ಸೈನ್ ಹಾಕಿದ್ರಾ ಅಂತ ಹೇಳಿ ಪೊಲೀಸರು ಕೇಳ್ತಿದ್ದಾರೆ ಹೌದು ದೂರಿನಲ್ಲಿ ನಾವೇ ಸ್ವ ಇಚ್ಛೆಯಿಂದ ಸಹಿ ಮಾಡಿದೀವಿ ಸರ್ಕಾರ ಬಂದು 3 ತಿಂಗಳಾಗಿದೆ ಆದರೆ ಇನ್ನೂ ನಮಗೆ ಬಾಕಿ ಬಿಲ್ ಪಾವತಿ ಆಗಿಲ್ಲ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ದಾಗಿ ಪ್ರತಿಕ್ರಿಯಿಸಿದರು ನೀವು ಲೆಟರ್ ಸೈನ್ ಹಾಕಿದೀರಾ ಅಂತ ಕೇಳಿದ್ರೆ ಹೌದು ನಾವು ಲೆಟರ್ ಸೈನ್ ಹಾಕಿದ್ದೀವಿ ಸುಮಾರು ಜನ ಕಂಟ್ರಾಕ್ಟರ್ ಅಲ್ಲದೆ ಇದ್ದರೂ ದಯಮರಣ ಪತ್ರಕ್ಕೆ ಸೈನ್ ಹಾಕಿದ್ದಾರೆ ಅಂತ ಇಲ್ಲ ಎಲ್ಲ ಕಂಟ್ರಾಕ್ಟರ್ ಹೊರೆ ಕೊಟ್ಟಿರೋದು ಆ ಥರ ಯಾರೂ ಕೊಟ್ಟಿಲ್ಲ ನೀವು ಲೆಟರ್ ಸೈನ್ ಹಾಕಿದ್ದೀರಾ ಅಂತ ಕೇಳಿದ್ರೆ ಹೌದು ನಾವು ಲೆಟರ್ ಸೈನ್ ಹಾಕಿದ್ದೀವಿ ದಯಮರಣ ಸುಮಾರು ಜನ ಕಂಟ್ರಾಕ್ಟರ್ ಅಲ್ಲದೆ ಇದ್ದರೂ ದಯಮರಣ ಪತ್ರಕ್ಕೆ ಸೈನ್ ಹಾಕಿದ್ದಾರೆ ಅಂತ ಇಲ್ಲ ಎಲ್ಲ ಕಂಟ್ರಾಕ್ಟರ್ ಹೊರೆ ಕೊಟ್ಟಿರೋದು ಆ ಥರ ಯಾರೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರು ಮತ್ತು ಶಾಸಕರ ನಡುವಿನ ಶೀತಲ ಸಮರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ನಮಗೆ ಸ್ಪಂದನೆ ಮಾಡದೇ ಇದ್ರೆ ಮತ್ತೆ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಶಾಸಕ ಬಿಆರ್ ಪಾಟೀಲ್ ಸಚಿವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಎಲ್ಲ ಶಾಸಕರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಸಮಸ್ಯೆ ಬಗೆಹರಿದೇ ಇದ್ರೆ ಮತ್ತೆ ಪತ್ರವನ್ನ ಬರೆಯುವುದಕ್ಕೆ ನಾನು ಸಿದ್ಧ ಅಂತ ಹೇಳಿ ಶಾಸಕ ಬಿಆರ್ ಪಾಟೀಲ್ ಗುಡುಗಿದ್ದಾರೆ ಮಾರ್ಕೆಟ್ ಬಂದಿದ್ದೀರಿ ಎಲ್ಲರಿಗೆ ಎಲ್ಲರಿಗೂ ಸರಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಹಾಂ ಮಾಡ್ತಾ ಇದ್ರೆ ಮತ್ತೆ ನಾವು ಬಿಡಲ್ಲ ಬಿಡ ಮತ್ತೆ ಕೇಳ್ತೀವಿ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತ್ತೆ ಇರ್ತೀವಿ ಆದರೆ ಯಾವುದು ಬೀದಿಗೆ ತರಲ್ಲ ಯಾವುದು ಬೀದಿಗೆ ತರಲ್ಲ ಹಾಂ ಲೆಟ್ರ್ ಬರೀಬೋದು ನಾವು ನಮ್ಮ ಲೆಜಿಸ್ಲೇಚರ್ ಪಾರ್ಟಿ ಬಯಲಾಜ್ ಏನಿದೆ ಅದರಲ್ಲಿ ಪ್ರಯೋಜನ ಇದೆ ಮುಂದೆ ಹಿರಿಯ ಸಚಿವರು ತ್ಯಾಗ ಮಾಡಬೇಕು ಎಂದಿದ್ದಂಥ ಕೆಎಚ್ ಮುನಿಯಪ್ಪ ಅವರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನನ್ನ ಸಹಮತ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಹೇಳಿಕೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ನಾನು ಯಾಕೆ 2.5 ವರ್ಷಕ್ಕೆ ಸಚಿವ ಸ್ಥಾನವನ್ನ ಬಿಟ್ಟುಕೊಡ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅವರ ಅದು ಅವರ ವೈಯಕ್ತಿಕವಾದಂತ ಅಭಿಪ್ರಾಯ ಅಂತ ಭಾವಿಸ್ಕೊಳ್ತಾರೆ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ನಂದು ಸಹಮತ ಇಲ್ಲ ನಾನ್ಯಾಕೆ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು ಅವ್ರು ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ ನಾವೇನ್ ಆ ರೀತಿ ಹೇಳಿಲ್ವಲ್ಲ ಸಿಎಂ ಆಗುವಂತ ಅವಕಾಶಗಳು ಯಾರಿಗೆ ಅದಾಮೇಲೆ ನೋಡೋಣ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಡ್ತಿರುವುದನ್ನ ಖಂಡಿಸಿ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಂನ ಮುಖ್ಯ ದ್ವಾರದ ಬಳಿ ಪ್ರತಿಭಟನೆಯನ್ನ ಮಾಡಲಾಯಿತು ಈ ವೇಳೆ ಕೂಡಲೇ ತಮಿಳುನಾಡಿಗೆ ಬಿಡ್ತಾ ಇರುವಂತಹ ನೀರನ್ನ ನಿಲ್ಲಿಸಬೇಕು ಮೊದಲು ಕೋರ್ಟ್ಗೆ ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಬೇಕು ಸರ್ಕಾರ ರೈತರೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಳಿದೀವಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿರೋದು ಈಗ 15 ದಿವಸ ಬಿಟ್ಟು 15 ದಿವಸ ನೀರು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರೋದು
ಆಗಲ್ಲ, ಯಾಕೆಂದ್ರೆ 15 ದಿವಸ ಬೆಳೆ ನೀರು ನಿಲ್ಲಿಸ್ಬಿಟ್ರೆ ಬೆಳೆಗಳೆಲ್ಲ ಮುಗ್ದೋದಂಗೆ. ಈಗಾಗಲೇ ಎಲ್ಲ ನಾಟಿ ಮಾಡಿಬಿಟ್ಟವ್ರೆ, ನೀರು ಬೇಕೇ ಬೇಕು. ಆದ್ರಿಂದ ಈ ಇದಕ್ಕೋಸ್ಕರ ಈ ವಿಷಯಗಳು ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಚಾಮರಾಜನಗರದಲ್ಲೂ ಕಾವೇರಿ ಕಿಚ್ಚು ಜೋರಾಗಿತ್ತು. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟಿರುವುದರಿಂದ ಚಾಮರಾಜನಗರ ಕೊಳ್ಳೇಗಾಲ ಹೆದ್ದಾರಿಯನ್ನ ತಡೆದು ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ರೈತರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ದು, ಪೊಲೀಸರು ಪ್ರತಿಭಟನಾಕಾರರನ್ನ ಹೊತ್ತೊಯ್ದಂತಹ ಪ್ರಸಂಗ ನಡೆದಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಿರುವುದನ್ನ ಖಂಡಿಸಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಮಾಜಿ ಸಿಎಂ HD ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಹೈಡ್ರಾಮಾ ಆಡಿ ಕಾಂಗ್ರೆಸ್ ಕನ್ನಡಿಗರ ತಲೆ ಮೇಲೆ ಮಕ್ಮಲ್ ಟೋಪಿಯನ್ನ ಹಾಕಿತ್ತು. ಈಗ ಇಂಡಿಯಾಗೆ ಜೀವದಾನವನ್ನ ಕೊಡುವುದಕ್ಕೆ ರಾಜ್ಯದ ಕಾವೇರಿ ಹಿತವನ್ನೇ ಬಲಿದಾನ ಮಾಡಿದೆ. ಈ ವಿಷಯದಲ್ಲಿ ನಮ್ಮ ಭಯ ನಿಜವಾಗಿದೆ. ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ, ಅದರಲ್ಲೂ ಅನ್ನದಾತರಿಗೆ ಘೋರ ವಿಶ್ವಾಸ ದ್ರೋಹವನ್ನ ಮಾಡಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಿಮ್ಮ ಉಚಿತ ಕರೆಂಟ್ ನಮಗ್ ಬೇಡ, ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆಯನ್ನ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಆಗ್ರಹವನ್ನ ಮಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂತಹ ಸಂಸದ ಪ್ರಜ್ವಲ್ ರೇವಣ್ಣ, ಸರಿಯಾದ ಸಮಯದಲ್ಲಿ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಉಚಿತ ಕರೆಂಟ್ ಯಾಕೆ ಬೇಕು ಅಂತ ಕಿಡಿಕಾರಿದ್ದಾರೆ. ರೈತರ ಕ್ಷೇಮ ಕಾಯ್ದೆ ಇದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ನೀಡಿದ್ದಾರೆ. ಇದೊಂದು ಸಮಸ್ಯೆ ಆಗಿದೆ. ನಾನು ಮನವಿ ಮಾಡ್ಕೊಳ್ಳೋದಷ್ಟೇ ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಉಚಿತ ಕರೆಂಟ್ ನಮಗ್ ಬೇಡ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಕರೆಂಟೇ ಕೊಡಲಿಲ್ಲ ಅಂದರೆ ನಿಮ್ಮ ಉಚಿತ ಕರೆಂಟ್ ಏನಕ್ಕೆ ಬೇಕು? ಉಚಿತ ಕರೆಂಟ್ ಸ್ಕೀಮಲ್ಲಿ ನೀವು ಕರೆಂಟೇ ಕೊಡಲಿಲ್ಲ ಅಂದರೆ ಅದು ಜೀರೋನೇ ಬರುತ್ತೆ ಬಿಲ್ಲು. ಹಾಸನದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಆಸ್ಪತ್ರೆಗೆ ವಾಸ್ತು ಪ್ರಕಾರವೇ ವಿದ್ಯುತ್ ಸ್ಟೇಷನ್ ಅಳವಡಿಸಿ ಅಂತೇಳಿ ಮಾಜಿ ಸಚಿವ HD ರೇವಣ್ಣ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅಧ್ಯಕ್ಷತೆಯಲ್ಲಿ ನಡೆದಂತಹ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯಲ್ಲಿ ರೇವಣ್ಣ ಈ ಸೂಚನೆ ನೀಡಿದ್ದಾರೆ. ನಾನು ವಾಸ್ತು ಪ್ರಕಾರ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನ ಮಾಡಿಕೊಟ್ಟಿದ್ದೀನಿ, ಎಲ್ಲ ರೆಡಿ ಇದೆ ಅಂತಾನು ಈ ಸಂದರ್ಭದಲ್ಲಿ ಹೇಳಿದ್ರು. ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣದಲ್ಲಿ ನಟ ಉಪೇಂದ್ರಗೆ ಮತ್ತೊಂದು ಕೇಸ್ನಲ್ಲೂ ಕೂಡ ತಡೆ ಸಿಕ್ಕಿದೆ. ಹಲಸೂರು ಗೇಟ್ ಠಾಣೆಯಲ್ಲಿ ಕೇಸ್ ರದ್ದು ಕೋರಿ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಉಪೇಂದ್ರ ಪರ ವಕೀಲರ ಮನವಿಯನ್ನ ಪುರಸ್ಕರಿಸಿದ ಪೀಠ, ಯಾವುದೇ ಜಾತಿಯ ವ್ಯಕ್ತಿಯನ್ನ ಉದ್ದೇಶಿಸಿ ಹೇಳಿಕೆಯನ್ನ ನೀಡಿಲ್ಲ ಅಂತೇಳಿ ನ್ಯಾಯಾಧೀಶ ಹೇಮಂತ್ ಚಂದನ್ ಗೌಡರ್ ಅಭಿಪ್ರಾಯವನ್ನ ಪಟ್ಟಿದ್ದು, ಎರಡನೇ FIRಗೂ ಕೂಡ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಕಲಬುರಗಿ ಅಶೋಕ್ ನಗರ ಪೊಲೀಸರ ವಶದಲ್ಲಿದ್ದಂತಹ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಶರಣ ಸಿರಸಗಿ ಗ್ರಾಮದ ಉದಯ್ ಪಾರ್ಡ್ಯನ್ನ ಮನೆ ಕಳ್ಳತನ ಪ್ರಕರಣದಲ್ಲಿ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗಿದ್ದರಿಂದ ಕರೆತಂದಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಕುಸಿದು ಬಿದ್ದು ಉದಯ್ ಸಾವನ್ನಪ್ಪಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಆದ್ರೆ ಉದಯ್ ಕುಟುಂಬ ಇದೊಂದು ಕೊಲೆ ಅಂತ ಆರೋಪ ಮಾಡ್ತಾ ಇದೆ. ಹೀಗಾಗಿ ಪ್ರಕರಣ CID ವರ್ಗಾವಣೆ ಮಾಡುವುದಾಗಿ ಕಲಬುರಗಿ ಪೊಲೀಸ್ ಕಮಿಷನರ್ ಆರ್ ಚೇತನ್ ತಿಳಿಸಿದ್ದಾರೆ. ಏನ್ ಕಳತಾನ್ ಒಂದ್ ದಿವಸ ಮಾಡಿಲ್ರಿ. ಈ ಪರಮಾತ್ಮ ನೋಡ್ಬೇಕು, ಹದ್ರಿ ಖಾಜಾ ನೋಡ್ಬೇಕು, ಮನರ್ ದೊಡ್ಡ ದೇವರವ. ಒಂದ್ ದಿವಸ ನನ್ನ ಗಂಡ ಯಾರೇ ಮನಿ ಹೊಡಿಲಿಕ್ಕ ಕಳತಾನ್ ಮಾಡಿದ್ರ, ಯಾರೇ ಬಂಗಾರ ತಗೊಂಡಿದ್ರ ನೋಡ್ಬೇಕ್ರಿ. ನಮ್ಗ ಅದೇ ಕರ್ಕೊಂಡು ಬಂದಾರ, ಅವ್ರು ಎದ್ದಕ್ಕ ಕರ್ಕೊಂಡು ಬಂದಾರ, ನಾವು ನೋಡಿ ನಮ್ಗೆ ಹೇಳೇ ಬಂದಿಲ್ಲ. ಒಟ್ಟ ಕಣ್ ಮರ್ಯಾದ ಹೋಯ್ದಾರಿ. ಮತ್ತೆ ಹಿಂಗ ಸತ್ಯದಲ್ಲ ಕತ್ಯಾರ, ಏನೋ ವಕೀಲ್ಗೆ ಅಂದಾರ ಹಾರ್ಟ್ ಅಟ್ಯಾಕ್ ಆಗ್ಯದ ಸತ್ತಾನ ಅನ್ಕಿ ಹೇಳ್ಯಾರ. ನಮ್ಗನ್ ವಕೀಲ್ ತಿಳಿಸಲ ಕತ್ಯಾನ್ರಿ. ಈಗ ನಿಮ್ಗೆ ಏನು ಗೊತ್ತಿಲ್ಲ, ನಾವು ಅಣಬಿಟ್ಟಿದ್ದೇವೆ, ಏನು ಗೊತ್ತಿರ ನಮ್ಗೆ. ಈಗ ಹೋಯ್ದಿಂಗ್ ಕೋಲ್ ಆಗ್ಬಿಟ್ರೆ ನಾವು ಬಾಳ್ಬೇಕು, ಸತ್ತು ಹೋಗ್ಬೇಕ್ರಿ. ನೀವೇನ್ ನ್ಯಾಯ ಮಾಡ್ಬೇಕು ನಮ್ಮದು? ನಮ್ಮ ಹಿಂದಿಲ್ಲ ಮುಂದಿಲ್ಲ, ನಮ್ಗೆ ನ್ಯಾಯ ಮಾಡ್ಕೊಳ್ಬೇಕ್ರಿ. ನಾವು ಏನು ನೋಡಿಲ್ಲ ಸರ್, ಏನು ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತಾರೆ. ನೋಡಕ್ ಬಿಟ್ಟಿಲ್ರಿ ಸರ್ ನಮ್ಗೆ, ಅಂದ್ರೆ ಒಂದು ಗಲ್ತಿ ಹಸಿರಿ ನಮ್ಗೆ. ನಾವು ಯಾರ್ದು ಕಳು ಮಾಡಿವ್ರಿ, ಸಬೂತ್ರಿ ಕೊಡ್ರಿ ನಮ್ಗೆ.
ಸಬೂತಿಲ್ಲ ಏನು ಇಲ್ಲ ರೀ ಹಿಂಗೆ ಹೋಯ್ದು ಹಿಂಗೆ ಸತ್ತು ಕೊಲೆ ಮಾಡಿಬಿಟ್ರೆ ನಾವು ಏನು ಬದಕಬೇಕು ಬಡವ್ರಿ ನಾವು. ಇರೋ ಕುಟುಂಬಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ವಿವಿಧ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಪೊಲೀಸರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರಸ್ತೆ ತಡೆ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಕೆಲಕಾಲ ಸವಾರರು ಪರದಾಡುವಂತಾಗಿತ್ತು. ಬಾಗಲಕೋಟೆಯಲ್ಲಿ ಶಿವಾಜಿ ಮೂರ್ತಿ ತೆರವುಗೊಳಿಸಿದ ಜಿಲ್ಲಾಡಳಿತದ ಕ್ರಮದ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆಯನ್ನ ನಡೆಸಿದೆ. ಜಿಲ್ಲಾಡಳಿತ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ತೆರವು ಮಾಡಿರುವಂತಹ ಶಿವಾಜಿ ಮೂರ್ತಿಯನ್ನ ಮರಳಿಸುವಂತೆ ಅಪಾರ ಜಿಲ್ಲಾಧಿಕಾರಿ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಇಲ್ಲದೆ ಹೋದರೆ ಹೋರಾಟವನ್ನ ಮಾಡುವುದಾಗಿ ಹಿಂದೂ ಜಾಗರಣ ವೇದಿಕೆ ಎಚ್ಚರಿಕೆಯನ್ನ ನೀಡಿದೆ. ಶ್ರಾವಣ ಮಾಸ ಶುರುವಾದ ಬೆನ್ನಲ್ಲೇ ಹೂ ಹಣ್ಣುಗಳ ಬೆಲೆ ಏರಿಕೆಯಾಗಿದೆ. ಕೆಜಿಗೆ 250 ರೂಪಾಯಿ ಇದ್ದಂತಹ ಮಲ್ಲಿಗೆ ಬೆಲೆ ಇವತ್ತು 400 ರೂಪಾಯಿಗೆ ಏರಿಕೆಯಾಗಿಬಿಟ್ಟಿದೆ. 140 ರೂಪಾಯಿ ಇದ್ದಂತಹ ಸೇವಂತಿ ಬೆಲೆ 250ಕ್ಕೆ, 20 ರೂಪಾಯಿ ಇದ್ದಂತಹ ಚೆಂಡು ಹೂ ಬೆಲೆ 40 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಸುಗಂಧರಾಜ ಕೂಡ 140 ರೂಪಾಯಿಗೆ ತಲುಪಿದ್ದು ಎಲ್ಲ ಹೂಗಳ ಬೆಲೆ ಕೂಡ ಗಗನ ಕುಸುಮವಾಗಿಬಿಟ್ಟಿದೆ. ಹಾಗೆ ಹಣ್ಣುಗಳ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. ಶ್ರಾವಣ ಮಾಸ ಪ್ರಾರಂಭದಲ್ಲೇ ಇಷ್ಟು ದರ ಏರಿಕೆಯಾಗ್ಬಿಟ್ರೆ ಮುಂದೇನ್ ಮಾಡುವುದು ಅಂತ ಹೇಳಿ ಜನಸಾಮಾನ್ಯರು ಆತಂಕಕ್ಕೀಡಾಗಿದ್ದಾರೆ. ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಬರೆದಂತಹ ಟಗರು ಪಲ್ಯ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಉಮೇಶ್ ಕೃಪಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ನಾಯಕಿಯಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಪುತ್ರಿ ಅಮೃತಾ ಪ್ರೇಮ್ ಕಾಣಿಸಿಕೊಂಡಿದ್ದಾರೆ. ವಿಶೇಷವಾಗಿ ಹಳ್ಳಿಯ ಸೊಗಡಿನಲ್ಲಿ ಈ ಸಾಂಗ್ ಮೂಡಿಬಂದಿದೆ. ಸದ್ಯ ಚಿತ್ರ ನವೆಂಬರ್ 1ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ.